ಸರ್ಕಾರದ ಕಾರ್ಯವೈಖರಿಯನ್ನ ನೋಡಿದ್ರೆ ರಾಜ್ಯದಲ್ಲಿ ಬರಗಾಲ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ, ನೋಡಿ, ಸಂವಿಧಾನದ ಪ್ರಕಾರ 15% ಜನರಿಗೆ ಮಾತ್ರ, ಶಾಸಕರಿಗೆ ಮಾತ್ರ ಮಂತ್ರಿಗಳನ್ನ ಮಾಡಬಹುದು. ಅಂದ್ರೆ ನೀವು ಸಂವಿಧಾನವನ್ನ ಈ ಸರ್ಕಾರ ಸಂಪೂರ್ಣವಾಗಿ ಉಲ್ಲಂಘನ ಮಾಡಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಸಂವಿಧಾನವನ್ನ ಈ ಸರ್ಕಾರ ಉಲ್ಲಂಘನೆ ಮಾಡಿದೆ. ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂತ ಸರ್ಕಾರ ಇದೆ. ಕ್ಯಾಬಿನೆಟ್ ದರ್ಜೆಯನ್ನ ಮಂತ್ರಿಗಳಿಗೆ ಅಷ್ಟೇ ಕೊಡ್ಬೋದು, ಬೇರೆಯವ್ರಿಗೂ ಸರ್ಕಾರ ಮನಸ್ಸು ಮಾಡಿದ್ರೆ ಕೊಡ್ಬೋದು. ಆದ್ರೆ ಸೋತಿರೋಂತವ್ರನ್ನೆಲ್ಲ ಕರ್ಕೊಂಡು ಬಂದು ಗ್ಯಾರಂಟಿ ಯೋಜನೆಯಲ್ಲಿ ಮತ್ತೆ ಮಂತ್ರಿ ದರ್ಜೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಯಾವ ನ್ಯಾಯ? ಉದಾಹರಣೆಗೆ ರಮೇಶ್ ಕುಮಾರ್ ಅವರಿಗೆ ಮಾಡ್ತೀವಿ ಅಂತ ಹೇಳಿದ್ರು, ಈಗ ರೇವಣ್ಣ ಅವರಿಗೆ ಮಾಡಿದ್ದಾರೆ. ಹಣವನ್ನ ಹೊಡಿತಕ್ಕಂತ ಕೆಲಸವನ್ನ, ಅಧಿಕಾರವನ್ನ ಪಡಿತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಗ್ಯಾರಂಟಿ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಲ್ಲುಗಾವಲಾಗಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಹುಲ್ಲುಗಾವಲಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ರೆ, ಹಸಿರು ಹುಲ್ಲುಗಾವಲು. ಶಾಸಕರಿಗೆ ಏನೇನು ಗೌರವ ಇಲ್ಲ ರಾಜ್ಯದಲ್ಲಿ, ಯಾಕೆ ಅಂತಂದ್ರೆ, ಈಗ ತಾನೇ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂತ ಕೋಟ ಶ್ರೀನಿವಾಸ ಪೂಜಾರ ಅವ್ರು ಹೇಳಿದ್ರು, ಶಾಸಕರಿಗೆ ಅನುದಾನ ಇಲ್ಲ, ಶಾಸಕರು ಪ್ರವಾಸ ಮಾಡ್ತಾ ಇಲ್ಲ ಕಾಂಗ್ರೆಸ್ ನಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಅಭಿವೃದ್ಧಿಗೆ ಹಣ ಕೇಳ್ತಾರೆ, ರಸ್ತೆಗೆ ಹಣ ಕೇಳ್ತಾರೆ, ಕುಡಿಯೋ ನೀರಿಗೆ ಹಣ ಕೇಳ್ತಾರೆ, ದೇವಸ್ಥಾನಕ್ಕೆ ಹಣ ಕೇಳ್ತಾರೆ, ಇನ್ ಬೇರೆ ಬೇರೆ ಕೆಲಸಗಳಿಗೆ ಹಣ ಕೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶಾಸಕರು ಕೂಡ ಕಾಂಗ್ರೆಸ್ ನಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದು ನಿಂತಿದೆ. ಮಂತ್ರಿಗಳಂತೂ ಪ್ರವಾಸ ಮಾಡ್ತಾ ಇಲ್ಲ. ಕಾರಣ ಏನು? ಅಭಿವೃದ್ಧಿಗೆ ಹಣ ಕೇಳ್ತಾರೆ ಅಂತ. ಅಂದ್ರೆ ಈ ಸರ್ಕಾರ ಎಲ್ಲ ಹಣವನ್ನ ಗ್ಯಾರಂಟಿಗೆ ಕೊಡೋದ್ರ ಮೂಲಕ ಶಾಸಕರಿಗೆ ಅನುದಾನ ಕೊಡೋದನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡ್ತಾ ಇದೆ. ನಮ್ ಸರ್ಕಾರ ಇಂದ ಹೆಂಗೆ ಶಾಸಕರಿಗೆ ಅನುದಾನ ಬರ್ತಾ ಇತ್ತು, ಆ ತರದ ಅನುದಾನ ಈ ಸರ್ಕಾರದಲ್ಲಿ ಬರ್ತಾ ಇತ್ತು. ಹಾಗಾಗಿ ಕಾಂಗ್ರೆಸ್ ನ ಶಾಸಕರೇ ಮಾತಾಡ್ತಾರೆ, ನಮಗೆ ನಯ ಪೈಸದ ಕಿಮ್ಮತ್ತಿಲ್ಲ, ನಮಗೆ ಯಾರೋ ದೇವಸ್ಥಾನಕ್ಕೆ ಕೇಳಿದ್ರೆ ಒಂದ್ 10 ಲಕ್ಷ ಹಣ ಕೊಡಕ್ ಆಗ್ತಾ ಇಲ್ಲ, 5 ಲಕ್ಷ ಹಣ ಕೊಡಕ್ ಆಗ್ತಾ ಇಲ್ಲ, ಏನು ಸಂಪೂರ್ಣ ಹಾಳಾಗಿರ್ತಕ್ಕಂಥ ರಸ್ತೆಗಳನ್ನ ರಿಪೇರಿ ಮಾಡಕ್ ಆಗ್ತಾ ಇಲ್ಲ ನಮ್ಗೆ, ನಾವು ಶಾಸಕರಾಗಿ ಯಾಕೆ ಇರ್ಬೇಕು ಅಂತೇಳಿ ಕಾಂಗ್ರೆಸ್ ನಲ್ಲೇ ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಬರಗಾಲ ಇಲ್ಲ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರು, ಬರಗಾಲ ಇದ್ದಿದ್ರೆ ಕುಡಿಯೋ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ಬೇಕಾಗ್ತಿತ್ತು. ನೀರಿನ ಸಮಸ್ಯೆ ಏನ್ ನಿರ್ಮಾಣ ಆಗಿದೆ ಅದಕ್ಕೆ ಯೋಜನೆಯನ್ನ ರೂಪಿಸ್ಬೇಕಾಗ್ತಿತ್ತು ಸರ್ಕಾರ, ಬರ ಇದೆಯಪ್ಪ ಅಂತೇಳಿ. ಆ ತರದ ಏನು ಯೋಜನೆ ಇಲ್ಲ. ಹಾಗಾಗಿ ನೀರಿನ ಹಾಹಾಕಾರ ಎಲ್ಲ ಕಡೆಗಳಲ್ಲಿ ಕಂಡು ಬರ್ತಾ ಇದೆ. ಡ್ಯಾಮ್ಗಳು ಖಾಲಿಯಾಗಿದೆ, ಕೆರೆಕಟ್ಟೆಗಳು ಖಾಲಿಯಾಗಿದೆ, ದನ ಕರುಗಳಿಗೆ ನೀರಿಲ್ಲ, ಆನೆಗಳು ತೋಟಗಳಿಗೆ ನುಗ್ತಾ ಇದೆ, ಚಿರತೆಗಳು ತೋಟಗಳಿಗೆ ನುಗ್ತಾ ಇದೆ, ಎಲ್ಲಿ ಹಸಿರು ಕಾಣ್ತಾ ಇದೆ ಅಲ್ಲಿಗೆ ನುಗ್ತಾ ಇದೆ, ಯಾಕೆ ನೀರಿಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಬುದ್ಧಿ ಇಲ್ಲ, ಕಿವಿ ಇಲ್ಲ, ಆಮೇಲೆ ಕಣ್ಣಿಲ್ಲ. ಒಂದು ರೀತಿ ಬುದ್ಧಿ ಭ್ರಮಣಿ ಆಗಿರ್ತಕ್ಕಂತ, ಕಣ್ಣಿಲ್ದೇನೆ ದೃಷ್ಟಿಯನ್ನ ಕಳ್ಕೊಂಡಿರ್ತಕ್ಕಂತ, ಬುದ್ಧಿ ಇದ್ದನು ಕೂಡ ಭ್ರಮಣಿಯನ್ನ ಮಾಡ್ಕೊಂಡಿರ್ತಕ್ಕಂತ ಸರ್ಕಾರ ಇತ್ತು. ಯಾಕೆಂದ್ರೆ ಇವೆಲ್ಲ ಇದ್ದಿದ್ರು ಈ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೇಕಾಗ್ತಿತ್ತು. ಹಾಗಾಗಿ ಬರಗಾಲವನ್ನ ನಿರ್ವಹಣೆ ಮಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಜ್ಜತನದಿಂದ ಕೂಡಿದೆ.